ಸುಂದರವಾದ ಸ್ವರ ಯಾವುದು ಅಂತ. ತಾಯಿ ಮಗುವನ್ನ ಕರೆಯುವ ಸ್ವರವೇ, ಮಗು ತಾಯಿಯನ್ನ ಕರೆಯುವ ಸ್ವರವೇ, ನೀರ ನೀರೆಯನ್ನ ಕರೆಯುವ ಸ್ವರವೇ, ನೀರೆ ನೀರನ್ನ ಕರೆಯುವ ಸ್ವರವೇ, ವಸಂತ ಕಾಲದ ಕೋಗಿಲೆಯ ಸ್ವರವೇ? ಅಲ್ಲಲ್ಲ, ಎಲ್ಲರೂ ಕೈ ಬಿಟ್ಟಾಗ, ತನ್ನವರೂ ಕೈ ಕೊಟ್ಟಾಗ, ಯಾರೂ ಇಲ್ಲವೆಂಬುವ ಹತಾಶೆಯ ಕಾರಂಜಿ ಚಿಮ್ಮಿದಾಗ, ನಾನಿದ್ದೇನೆ ನಾನಿದ್ದೇನೆ ಎನ್ನುವ ಭಗವಂತನ ಸ್ವರ ಜಗತ್ತಿನಲ್ಲೇ ಅತ್ಯಂತ ಸುಮಧುರ ಸ್ವರ ಅಂತ ಬರೀತಾರೆ. ಅಂತ ಜಗದೊಡೆಯನನ್ನ ಪ್ರಾರ್ಥಿಸಿ, ಈ ನೆಲದ ಒಡೆಯ, ಭಕ್ತರ ಬಾಳಿನ ಬೆಳಕಾಗಿರುವ ರೇವಣ ಸಿದ್ದೇಶ್ವರ ಚರಣದಲ್ಲಿ ನತಮಸ್ತಕನಾಗಿ, ಉತ್ತರ ಭಾರತದಲ್ಲಿ ಗಂಗೆ ಎಷ್ಟು ಪವಿತ್ರವೋ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಜನಿಸಿದಂತ ಈ ಗಂಗೆ, ಗಂಗೆ ಅಲ್ಲಿ ನೀರಿನ ಸ್ವರೂಪವಾಗಿ ಕಾಣ್ತಾಳ, ಈ ಗಂಗೆ ಜ್ಞಾನದ ಸ್ವರೂಪವಾಗಿ ಕಾಣ್ತಾಳ. ಆ ಗಂಗೆ ಒಳಗೆ ಮುಳುಗಿದ್ರೆ ಹೆಂಗ ನಮ್ಮ ಏಳು ಜನ್ಮದ ಪಾಪ ಕಳೆದು ಹೋಗ್ತಾವ ಅಂತ ಶಾಸ್ತ್ರ ಹೇಳ್ತದ. ಆದ್ರ ಈ ಜ್ಞಾನದ ಗಂಗೆ ಒಳಗೆ ಒಂದು ಸಲ ಮುಳುಗಿದ್ರ ಮುಂದೆ ಏಳೇಳು ಜನ್ಮದ ಪುಣ್ಯ ನಮಗ್ ಸಿಗ್ತದ ಅಂತ ನಾ ಹೇಳೋದಕ್ಕೆ. ಅಂತ ಜ್ಞಾನದ ನಿಧಿ ನಮ್ಮೆಲ್ಲರ ಆಧ್ಯಾತ್ಮಿಕದ ಮೇರು ಪರ್ವತದ ಶಿಖರದ ಕಳಸದ ಪ್ರಾಯವಾಗಿ ಗೋಚರಿಸುವ, ಈಗ ಸೂರ್ಯೋದಯ ಆದ ಬಳಿಕ ಚಳಿ ಒಳಗೆ ನೀವೆಲ್ಲ ಸ್ವಲ್ಪ ಮೈ ಒಟ್ಟಾಕತ್ತೀರಿ, ಇಲ್ಲಿಷ್ಟು ಸೂರ್ಯನ ಬೆಳಕು ಬೀಳಿ ಬೆಚ್ಚಗಾಗಲಿ ಅಂತ. ಈ ಸೂರ್ಯ ಏನು ನಿಮ್ಮ ಊರಿಗೆ ಬಂದಾನಲ್ಲ, ಈ ಸೂರ್ಯಕ್ಕೆ ನೀವೇನಾದ್ರೂ ನಿಮ್ಮ ಮನವನ್ನ ಕಿವಿಯನ್ನ ಒಡ್ಡದ್ರಿ ಅಂದ್ರ ನಿಮ್ಮ ಬದುಕಿನ ಉದ್ದಗಲಕ್ಕೂ ಎಂಥ ಸುಖವನ್ನ ಎಂಥ ಶಾಂತಿಯ ಒಂದು ಬಿಸಿಯನ್ನ ನಿಮಗೆಲ್ಲ ಸಿಗ್ತದ ಅಂತಂದ್ರ ನೀವು ಊಹೆಯನ್ನು ಮಾಡೋಕ್ಕಾಗೋದಿಲ್ಲ. ನಾವೆಲ್ಲ ಮಾನವರು ಯಾವುದ್ರಲ್ಲಿ ಕಳೆದು ಹೋಗ್ತೀವಿ ಅಂತ ನಮ್ಮ ಪಾಟೀಲ್ ಸಾಹೇಬ್ ಹೇಳೋದು, ಬಹಳಷ್ಟು ಒತ್ತಡಗಳದಾವ, ಬಹಳಷ್ಟು ಚಂಜಾಟಗಳದಾವ, ಬದುಕಿನ ಉದ್ದಗಲಕ್ಕೂ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯ ಒಳಗೆ ಮುಳುಗಿವೆ. ಅದಕ್ಕೆ ಇಂಗ್ಲಿಷ್ನಾಗ ಒಬ್ಬ ಬರೀತಾನೆ, ಎಂಪ್ಟಿ ಮೈಂಡ್ ಇಸ್ ಡೆವಿಲ್ ವರ್ಕ್ ಶಾಪ್ ಅಂತ ಬರೀತಾನೆ. ಖಾಲಿ ಮನಸ್ಸು ಖಾಲಿ ಮೆದುಳು ಅನ್ನುವಂಥದ್ದು ದೆವ್ವುಗಳ ಕಾರ್ಯಕೊಠಡಿ ಇದ್ದಂಗ. ಅದಕ್ಕೆ ಏನ್ ಬೇಕು ಅಂತಂದ್ರ ಒಬ್ಬ ಸುಭಾಷಿತಕಾರ ಬರೀತಾನೆ, ಬಹಳ ಸ್ಪಷ್ಟವಾಗಿ ಬರೀತಾನೆ, ಜಗತ್ತಿನೊಳಗೆ ಸರ್ವಶ್ರೇಷ್ಠವಾದದ್ದು ಯಾವುದು ಅಂತ. ಅನ್ನದಾನಂ ಪರಮದಾನಂ, ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ನಿಜ, ಆದ್ರೆ ಅದ್ರಗಿಂತ ಮಿಗಿಲಾದ ಒಂದು ದಾನ ಅದ ಯಾವುದು? ಯಾವುದು ಅಂದ್ರೆ ವಿದ್ಯಾದಾನಂ ನತ ಪರಂ. ಯಾಕ ಅಂತನು ಬರೀತಾನ, ಅನ್ನೇನ ಕ್ಷಣಿಕ ತೃಪ್ತಿ, ಮನುಷ್ಯಾಗ ಅನ್ನ ಕ್ಷಣಿಕವಾದ ತೃಪ್ತಿಯನ್ನ ನೀಡ್ತದ, ಆದ್ರ ಒಂದು ಸಲ ಜ್ಞಾನದ ನಮಗ್ ಅರಿವಾಯ್ತು ಅಂದ್ರ ಇಡೀ ಬದುಕನ್ನ ಬದಲಿಸುವಂತದ್ದು. ಅದಕ್ಕೆ ಹೇಳ್ತಾನ, ಯಾವ ಜೀವಂಚ ವಿದ್ಯ, ಒಂದು ಸಲ ನೀವೇನಾದ್ರೂ ಜ್ಞಾನದ ಅರಿವನ್ನ ನಿಮ್ ಒಳಗ ತಗೊಂಡ್ರಿ ಅಂತಂದ್ರ ಆ ಜ್ಞಾನ ಇಡೀ ಬದುಕನ್ನ ಬದಲಿಸುವಂತದ್ದಾಗ್ತದ. ಅಂತ ಜ್ಞಾನದ ನಿಧಿಯೇ ನಿಮ್ಮ ಊರಿಗೆ ಬಂದದ ಇವತ್ತು. ಇಷ್ಟು ದಿನ ರೇವಣ ಸಿದ್ದೇಶ್ವರರು ಅದೃಶ್ಯ ರೂಪದೊಳಗೆ ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಿದ್ರು, ಅದೃಶ್ಯ ರೂಪದೊಳಗೆ ನಮ್ಮನ್ನೆಲ್ಲ ಕಾಯ್ತಿದ್ರು, ಹರಿಸ್ತಿದ್ರು, ಆಶೀರ್ವಾದ ಮಾಡ್ತಿದ್ರು. ಆದ್ರೆ ಇವತ್ತಿನ ಮಿತಿ ಹೆಂಗದ ಅಂತಂದ್ರ, ಇವತ್ತಿನ ಸಮಯ ಹೆಂಗದ ಅಂತಂದ್ರ, ಸದೃಶ್ಯ ರೂಪದೊಳಗ ಸಿದ್ದೇಶ್ವರ ಸ್ವಾಮಿಗಳು ನಿಮ್ಮೆಲ್ಲರಿಗೂ ಬಂದ. ಇವರು ಮಾನವರನ್ನು ಕಂಡ್ರು ಕೂಡ ಧರ್ಮ ಇಂಥವ್ರಿಗೆ ಏನಂತದ, ನಮ್ಮ ಪಾಟೀಲ್ಜಿಯರು ಹೇಳ್ತಾ ಇದ್ರು, ಒಂದು ನೂರು ವರ್ಷದ ಹಿಂದೆ ವಸಂತನನ್ನ ನಾವೆಲ್ಲ ಕಂಡಿದ್ದೀವಿ, ಸ್ವಾಮಿ ವಿವೇಕಾನಂದನ ಕಂಡಿದ್ವಿ, ಈಗ ನಾವೆಲ್ಲ ಕಾಣುವಂತದ್ದು ಎರಡನೇ ಅವತಾರ ಯಾವುದು ಅಂದ್ರ
ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ. ಅದಕ್ಕೆ ಒಂದು ಕಡೆ ಬರೀತಾರ ಏನು ಅಂತಂದ್ರ, ಇಂಥವ್ರ ಜನನ ಯಾಕೆ ಆಗ್ತದ, ಎದಕ್ಕಾಗಿ ಆಗ್ತದ ಅಂತಂದ್ರ, ಬುದ್ಧ ಬಸವರು ಮನೆ ಬಿಟ್ಟಗಳಿಗೆ, ಬುದ್ಧ ಬಸವರು ಮನೆ ಬಿಟ್ಟಗಳಿಗೆ ಏಸು ಸಿಲುಬಿಗೇರಿದಗಳಿಗೆ, ಏಸು ಸಿಲುಬಿಗೇರಿದಗಳಿಗೆ, ಮೊಹಮ್ಮದ್ ಪೈಗಂಬರ್ ದೇವವಾಣಿ ಕೇಳಿದಗಳಿಗೆ, ಮೊಹಮ್ಮದ್ ಪೈಗಂಬರ್ ದೇವವಾಣಿ ಕೇಳಿದಗಳಿಗೆ, ಆರ್ಕೆಮಿಡಿಸ್ ತುಂಬಿದ ತೊಟ್ಟೆಯಲ್ಲಿ ಬಿದ್ದಗಳಿಗೆ, ನ್ಯೂಟನ್ ಬೀಳುವ ಹಣ್ಣನ್ನು ಕಂಡಗಳಿಗೆ, ನ್ಯೂಟನ್ ಬೀಳುವ ಹಣ್ಣನ್ನು ಕಂಡಗಳಿಗೆ, ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮ ಬಿಜಾಪುರ ನಾಡಿನಲ್ಲಿ ಜನಿಸಿದಗಳಿಗೆ, ಶತಮಾನಗಳಿಗೆ ಒಂದು ಸಲ ಬರ್ತವೆ, ಶತಮಾನ ಒಂದೇ ಸಲ ಬರುವಂತವು, ಮತ್ತೆ ಬರುವಂತದ್ದಲ್ಲ. ಅಂತ ಶತಮಾನದೊಳಗ ನಮ್ಮ ಯಶವಂತರಾಯ ಗೌಡ ಹೇಳ್ದಂಗ, ಅವ್ರನ್ನ ಹತ್ತಿರದಿಂದ ಕಾಣೋದು, ಅವ್ರನ್ನ ನಮಸ್ಕಾರ ಮಾಡೋದು, ಅವರಿಂದ ಹಿತೋಪದೇಶಗಳನ್ನ ಕೇಳೋದು, ಇದು ಸುಕೃತ ಅನ್ನೋ ಭಾವವನ್ನು ಏನು ವ್ಯಕ್ತಪಡಿಸಿದ್ರಲ್ಲ, ಅದು ಬಹಳ ಸತ್ಯವಾದದ್ದು. ಇದೇ ಒಂದು ದೊಡ್ಡ ಸಾಕ್ಷಾತ್ಕಾರ ಸಾಕು ನಮ್ಮ ಬದುಕಿಗೆ. ಸಿದ್ದೇಶ್ವರ ಮಹಾಸ್ವಾಮಿಗಳು ಬದುಕಿನಾಗ ನಾವು ಇದ್ದೀವಲ್ಲ, ಅವ್ರ ಜೊತೆ ಒಂದಿಷ್ಟು ಗಳಿಗೆಗಳನ್ನ ಕಳೆದಿವಿಯಲ್ಲ ಅನ್ನೋವಂತ ತೃಪ್ತಿ ಭಾವ ನಮ್ಮಲ್ಲಿ ಬರಬೇಕಾಗ್ತದ, ನಮ್ಮಲ್ಲಿ ಮೂಡಬೇಕಾಗ್ತದ ಅನ್ನೋ ಮಾತನ್ನ ಹೇಳಿ. ಯಾಕಂದ್ರೆ ಸಮಯದ ಅಭಾವ ಬಾಳದ, ಬಹಳಷ್ಟು ಜನ ಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರವಚನ ಕೇಳಬೇಕಂತಾನೆ ಕಾತುರದಿಂದ ಬಂದಿರ್ತಾರ. ನಮ್ಮ ತಿಕೋಟ ಸ್ವಾಮಿಗಳು ಹೇಳ್ದಂಗ, ನಾವ್ ಎಷ್ಟು ಮಂದಿ ಎಷ್ಟು ಸಲ ಹೇಳಿದ್ರು ಏನು ಆಗೋದಿಲ್ಲ ಅದು, ಯಾಕಂದ್ರೆ ಶಂಕದಿಂದ ಬಿದ್ರೆ ತೀರ್ಥ ಅನ್ನೋ ಪ್ರತೀತಿ ಅದ, ಅದು ನಮಗೂ ಗೊತ್ತದ. ಆ ನಿಟ್ಟಿನೊಳಗ ವೇದಿಕೆ ಮೇಲಿರುವಂತ ಎಲ್ಲಾ ಪೂಜ್ಯರಿಗೆ ನಮನಗಳನ್ನು ಸಲ್ಲಿಸಿ, ಹೃದಯವಂತ ರಾಜಕಾರಣಿಗಳು ಎಲ್ಲ ರಾಜಕಾರಣಿಗಳಿಗೂ ಎನ್ನ ಅಭಿನಂದನೆಯನ್ನ ಸಲ್ಲಿಸಿ, ಈ ಕಾರ್ಯಕ್ರಮವನ್ನ ಸಂಘಟನೆ ಮಾಡಿರುವ ಸಂಘಟಕರಿಗೂ, ಸೇರಿರುವ ಭಕ್ತರಿಗೂ, ಆ ರೇವಣ ಸಿದ್ಧರು, ಈ ಜ್ಞಾನ ಸಿದ್ಧರು ನಿಮ್ಮೆಲ್ಲರ ಮನೆ ಮೇಲೆ ಮನದ ಮೇಲೆ ಆಶೀರ್ವಾದ ಮಾಡಿ, ನಿಮ್ಮ ಮನೆ ಮಕ್ಕಳು ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ, ನಾಡು ನುಡಿಯನ್ನ ರಕ್ಷಣೆ ಮಾಡುವಂತ ವೀರ ಯೋಧರಾಗಲಿ ಅಂತ ತುಂಬ ಹೃದಯದಿಂದ ನಿಮಗೆ ಆಶೀರ್ವಾದ ಮಾಡಲಿ ಅಂತ ನಾನು ಬಯಸಿ ನನ್ನ ಮಾತುಗಳನ್ನು ಮುಚ್ಚುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.